ನಮಸ್ಕಾರ ನಿಮಗೆಲ್ಲ ಇಂಡೋ ಚೈನೀಸ್ ಸ್ಪೈಸ್ ಬಾಕ್ಸ್ಗೆ ಸ್ವಾಗತ. ಇವತ್ತು ನಾನು ನಿಮಗೊಂದು ರೆಸಿಪಿ ಹೇಳ್ಕೊಡ್ತಿದ್ದೀನಿ. ಇದು ಥಾಯ್ ಕ್ಯುಸಿನಿಂದ ಇನ್ಸ್ಪೈರ್ ಆಗಿದೆ. ಇದು ಸ್ವಲ್ಪ ಹುಳಿಯಾಗಿ ಮತ್ತು ಸ್ವಲ್ಪ ಸ್ವೀಟ್ ಆಗಿರುತ್ತೆ. ಇದರಲ್ಲಿ ನಾನು ಬದನೆಕಾಯಿನ ನಾನು ಯುನೀಕ್ ಸಾಸ್ ಜೊತೆ ಬೇಯಿಸ್ಕೋತಾ ಇದ್ದೀನಿ. ಇದರಲ್ಲಿ ಬೇಸಿ ಲೀವ್ಸ್ ಕೂಡ ಉಪಯೋಗಿಸ್ತೀನಿ ಮತ್ತು ರೆಡ್ ಚಿಲ್ಲಿ ಕೂಡ ಉಪಯೋಗಿಸ್ತೀನಿ. ಇದಕ್ಕೆ ಬೇಕಾಗೋ ಇಂಗ್ರೀಡಿಯೆಂಟ್ಸ್ ಏನಂದರೆ ಎಗ್ ಪ್ಲಾಂಟ್ ಅಥವಾ ಬದನೆಕಾಯಿ ನಾನು ಕಟ್ ಮಾಡ್ಕೊಂಡು 2 ಕಪ್ ತೊಗೊಂಡಿದ್ದೀನಿ. ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ 1/1 ಕಪ್. ಕೆಂಪು ಮತ್ತು ಗ್ರೀನ್ ಎರಡನ್ನೂ ತೊಗೊಂಡಿದ್ದೀನಿ. ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 3 ಸ್ಪೂನ್ನಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. 2 ಸ್ಪೂನ್ನಷ್ಟು ಹಸಿಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡಿದ್ದೀನಿ. 4 ಸ್ಪೂನ್ನಷ್ಟು ಎಣ್ಣೆ ತೊಗೊಂಡಿದ್ದೀನಿ. 1 ಸ್ವಲ್ಪ ರೆಡ್ ಚಿಲ್ಲಿ ಸಾಸ್ ತೊಗೊಂಡಿದ್ದೀನಿ. ಕಾರ್ನ್ ಸ್ಟಾರ್ಚ್ ಸ್ಲರಿ ಮಾಡ್ಕೊಂಡಿದ್ದೀನಿ. 2 ಸ್ಪೂನ್ ಕಾರ್ನ್ ಸ್ಟಾರ್ಚ್ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಉಪ್ಪು ಮತ್ತು ಮೆಣಸು ರುಚಿಗೆ 1 ಸ್ವಲ್ಪ ಸಕ್ಕರೆ ತೊಗೊಂಡಿದ್ದೀನಿ. ವಿನೆಗರ್ ತೊಗೊಂಡಿದ್ದೀನಿ. ಕೊನೆಯದಾಗಿ 2 ಸ್ಪೂನ್ನಷ್ಟು ಸೋಯಾ ಸಾಸ್. ಮೊದಲಿಗೆ ಪ್ಯಾನ್ ಅಥವಾ ವಾಕನ್ನು ಬಿಸಿ ಮಾಡ್ಕೊಳ್ಳೋಣ ನಾವು. ಅದು ಬಿಸಿ ಆಗ್ತಿರ್ಬೇಕಾದ್ರೆ ಈ ಕಡೆ ಸಾಸ್ನ ಮಿಕ್ಸ್ ಮಾಡ್ಕೊಳ್ಳೋಣ ನಾವು. ಸೋಯಾ ಸಾಸ್, ಇದಕ್ಕೆ ವಿನೆಗರ್ ಹಾಕ್ತಾ ಇದ್ದೀನಿ. ಇದರಿಂದ ಹುಳಿ ಬರುತ್ತೆ ಈ ಡಿಶ್ಗೆ. ಬೇಕಿದ್ರೆ ನೀವು ನಿಂಬೆ ರಸ ಕೂಡ ಹಾಕೋಬೋದು ಇದಕ್ಕೆ. ಆಮೇಲೆ ರೆಡ್ ಚಿಲ್ಲಿ ಸಾಸ್ ಹಾಕೋತಾ ಇದ್ದೀನಿ. ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ಹಾಕ್ಕೊಡಿ. ಇದನ್ನು ಸ್ವಲ್ಪ ಖಾರ ಇದ್ದರೆ ಚೆನ್ನಾಗಿರುತ್ತೆ. ಹುಳಿ ಮತ್ತು ಉಪ್ಪನ್ನು ಸ್ವಲ್ಪ ಬ್ಯಾಲೆನ್ಸ್ ಮಾಡೋದಕ್ಕೆ ಸ್ವಲ್ಪ ಸಕ್ಕರೆ ಹಾಕ್ಕೊಳ್ಳಿ. ಜಾಸ್ತಿ ಬೇಡ, ಒಂದು ಸ್ವಲ್ಪ ಸಾಕು. ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು ಚೆನ್ನಾಗಿ. ಮತ್ತು ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ಇದಕ್ಕೆ. ಮಿಕ್ಸ್ ಮಾಡ್ಕೊಂಡು ಇದನ್ನು ಪಕ್ಕಕ್ಕಿಟ್ಕೊಳ್ಳಿ. ಆಮೇಲೆ ಇದಕ್ಕೆ ಎಣ್ಣೆ ಹಾಕ್ಕೊಳ್ಳೋಣ. ಈಗ ಇದಕ್ಕೆ ಬದನೆಕಾಯಿ ಹಾಕೋತೀನಿ. ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು ಚೆನ್ನಾಗಿ. ಆಮೇಲೆ ಇದನ್ನು ಒಂದು 8 ನಿಮಿಷದ ತನಕ ಚೆನ್ನಾಗಿ ಬೇಯಿಸ್ಕೊಳ್ಳೋಣ, ಗೋಲ್ಡನ್ ಬ್ರೌನ್ ಆಗೋ ತನಕ. ಬದನೆಕಾಯಿ ಈಗ ಒಂದು 8 ನಿಮಿಷದ ತನಕ ಫ್ರೈ ಆಗಿದೆ. ಇದು ಚೆನ್ನಾಗಿ ಗೋಲ್ಡನ್ ಕಲರ್ ಆಗಿದೆ ನೋಡಿ, ಎಷ್ಟು ಚೆನ್ನಾಗಿ. ಈಗ ಫ್ಲೇಮ್ ಆಫ್ ಮಾಡಿಕೊಂಡು ಇದನ್ನೊಂದು ತಟ್ಟೆಗೆ ತೆಗೆದಿಟ್ಕೊಳ್ಳಿ. ಆಮೇಲೆ ಸಾಸ್ ಮಾಡ್ಕೊಳ್ಳೋಣ ನಾವು ಇದಕ್ಕೆ ಹಾಕೋದಕ್ಕೆ. ಇದನ್ನು ತೆಕ್ಕೊಳ್ಳಿ. ಅದೇ ಪ್ಯಾನ್ಗೆ ಈಗ ಇನ್ನು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ ನಾವು. ಆಮೇಲೆ ಈರುಳ್ಳಿ ಹಾಕ್ಕೊಳ್ಳೋಣ ಇದಕ್ಕೆ. ಮತ್ತು ಕಟ್ ಮಾಡ್ಕೊಂಡಿರೋ ಬೆಳ್ಳುಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದೊಂದು ಸ್ವಲ್ಪ ಫ್ರೈ ಆಗೋ ತನಕ ಬಿಡಿ. ಈರುಳ್ಳಿ ಸ್ವಲ್ಪ ಕ್ರಿಸ್ಪಿಯಾಗೇ ಇರಬೇಕು, ತುಂಬ ಬೇಯಕ್ಕೆ ಬರ್ದಿದ್ದು. ಆಮೇಲೆ ಇದಕ್ಕೆ ಗ್ರೀನ್ ಚಿಲ್ಲೀಸ್ ಹಾಕ್ಕೊಳ್ಳೋಣ. ಇದನ್ನು ಕೂಡಿಸ್ಕೋತಾ ಇರಿ ಈ ರೀತಿ. ಇದರ ಘಮನೆ ತುಂಬಾ ಚೆನ್ನಾಗಿದೆ. ಬೆಳ್ಳುಳ್ಳಿ ಒಂದು ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ನಾವು ಬೆಲ್ ಪೆಪ್ಪರ್ಸ್ನ ಹಾಕ್ಕೊಳ್ಳೋಣ. 2 ರೆಡ್ ಮತ್ತು ಗ್ರೀನ್ ಎರಡನ್ನೂ ಹಾಕ್ಕೊಳ್ಳೋಣ ಇದಕ್ಕೆ. ಇದನ್ನು ಟಾಸ್ ಮಾಡ್ಕೊಳ್ಳಿ ಹೈ ಫ್ಲೇಮ್ನಲ್ಲಿ. ಒಂದು 1/2 ನಿಮಿಷದ ತನಕ ಮಾಡಿಕೊಂಡ್ರೆ ಸಾಕು. ತರಕಾರಿಗಳು ಸ್ವಲ್ಪ ಕ್ರಂಚಿಯಾಗೇ ಇರಬೇಕು, ಸೊ ತುಂಬ ಫ್ರೈ ಮಾಡ್ಕೋಬೇಡಿ. ನೋಡಿ 2 ಕಲರು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಈಗ ಇದಕ್ಕೆ ನಾವು ಬದನೆಕಾಯಿನ ಹಾಕ್ಕೊಳ್ಳೋಣ ಫ್ರೈ ಮಾಡ್ಕೊಂಡಿರೋದು. ಇದನ್ನು ಹೈ ಫ್ಲೇಮ್ನಲ್ಲೇ ನಾವು ಬೇಯಿಸ್ಕೋತಾ ಇರಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು. ಇದಕ್ಕೆ ಹಾಕ್ಕೊಳ್ಳೋಣ ಒಂದು ಸ್ವಲ್ಪ ಉಪ್ಪು, ಮೆಣಸು ಮತ್ತು ಸಾಸ್. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು. ಸಾಸ್ ಜೊತೆ ತರಕಾರಿಗಳು ಚೆನ್ನಾಗಿ ಮಿಕ್ಸ್ ಆಗಬೇಕು. ಇಲ್ಲಿ ಉಪ್ಪು ಚೆನ್ನಾಗಿ ಮಿಕ್ಸ್ ಆಗಬೇಕು. ಇದರ ಘಮ ತುಂಬಾ ಚೆನ್ನಾಗಿದೆ. ಇದೊಂದು 1/2 ನಿಮಿಷದ ತನಕ ಮಾಡ್ಕೊಳ್ಳೋಣ. ಆಮೇಲೆ ಇದಕ್ಕೆ ಕಾರ್ನ್ ಫ್ಲವರ್ ಸ್ಲರಿ ಹಾಕ್ಕೊಳ್ಳೋಣ. ಕಾರ್ನ್ ಫ್ಲವರ್ ಚೆನ್ನಾಗಿ ಮಿಕ್ಸ್ ಆಗಿರಬೇಕು. ಸ್ಲರಿ ಹಾಕಿದ್ಮೇಲೆ ಇದನ್ನು ಮಿಕ್ಸ್ ಮಾಡ್ಕೋತಾನೆ ಇರಬೇಕು, ಇಲ್ಲಾಂದರೆ ಕಾರ್ನ್ ಫ್ಲವರ್ ಕೆಳಗಡೆ ಹೋಗಿ ಕುತ್ಕೊಂಡ್ಬಿಡುತ್ತೆ. ಇದನ್ನು ಚೆನ್ನಾಗಿ ತೆಳುವಾಗಿ ಮಾಡ್ಕೊಳ್ಳಿ ಇದನ್ನು. ಆಮೇಲೆ ಇದನ್ನು ಬೇಗ ಹಾಕಿಬಿಡಿ ಇದಕ್ಕೆ.
ಕೂಡಿಸ್ಕೊಂಬಿಡಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಇದು. ಫ್ಲೇಮ್ನ ಆಫ್ ಮಾಡ್ಕೊಳ್ಳಿ. ನೋಡಿ ಇಲ್ಲಿ ಸ್ವೀಟ್ ಆ್ಯಂಡ್ ಸಾರ್ ಎಗ್ ಪ್ಲ್ಯಾಂಟ್ ಈಗ ರೆಡಿಯಾಗಿದೆ. ಫ್ಲೇಮ್ನ ಆಫ್ ಮಾಡ್ಕೊಳ್ಳೋಣ. ಈಗ ಇದಕ್ಕೆ ಬೇಸಲ್ನ ಹಾಕೊಳ್ಳೋಣ. ಬೇಸಲ್ನ ನಾವು ಬೇಯಿಸ್ಕೋಬೇಕಾಗಿಲ್ಲ, ಬಿಸಿಲಿ ಇದನ್ನು ಹಾಕಿದ್ರೆ ಸಾಕು. ಇದಕ್ಕೆ ನೀವು ಯಾವುದೇ ಥರದ ಬೇಸಲ್ಗೆ ಉಪಯೋಗಿಸ್ಕೋಬೋದು, ಇಟಾಲಿಯನ್ ಅಥವಾ ಥಾಯ್, ನಿಮ್ಗೆ ಯಾವ್ದು ಸಿಗುತ್ತೋ ಅದನ್ನು ಹಾಕ್ಕೊಳ್ಳಿ. ಇದಕ್ಕೆ ನಮ್ಮ ತುಳಸಿ ಕೂಡ ಇದಕ್ಕೆ ನಾವು ಹಾಕೋಬೋದು, ಚೆನ್ನಾಗಿರುತ್ತೆ. ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ಇದನ್ನು ಒಂದು ಸ್ವಲ್ಪ ಅನ್ನದ ಜೊತೆ ಸರ್ವ್ ಮಾಡಿ. ಸ್ವೀಟ್ ಆ್ಯಂಡ್ ಸಾರ್ ಎಗ್ ಪ್ಲ್ಯಾಂಟ್ ವಿತ್ ಬೇಸಲ್ ಈಗ ರೆಡಿಯಾಗಿದೆ. ಇದನ್ನು ವೈಟ್ ರೈಸ್ ಜೊತೆ ಅಥವಾ ಫ್ರೈಡ್ ರೈಸ್ ಜೊತೆ ಚೆನ್ನಾಗಿರುತ್ತೆ. ನಾವಿದನ್ನು ಡ್ರೈ ಮಾಡಿದ್ದೀವಿ. ಇದನ್ನು ಬೇಕಿದ್ರೆ ನೀವು ಸ್ವಲ್ಪ ಸಾಸಿಯಾಗೂ ಮಾಡ್ಕೋಬೋದು. ಕಾರ್ನ್ ಸ್ಟಾರ್ಚ್ನ ಕಮ್ಮಿ ಹಾಕ್ಕೊಳ್ಳಿ. ಇದು ತುಂಬಾ ರುಚಿಕರವಾಗಿರುತ್ತೆ. ನೀವು ಇದನ್ನು ಯಾರಿಗೆ ಸರ್ವ್ ಮಾಡಿದ್ರೂ ಖಂಡಿತವಾಗ್ಲೂ ತುಂಬ ಇಷ್ಟಪಡ್ತಾರೆ.